ಸಂವಾದ ಕಾರ್ಯಕ್ರಮಕ್ಕೆ ನಾವೀಗ ಹೋಗೋಣ. ನಿಮಗೆ ಹೇಳಲಿಕ್ಕೆ ನಾನು ಬಯಸೋದು, ಈ ಒಂದು ಸಂವಾದ ಕಾರ್ಯಕ್ರಮ ಇಂಗ್ಲೀಷಲ್ಲೂ ಇರುತ್ತೆ, ಹಾಗೆ ಕನ್ನಡದಲ್ಲೂ ಇರುತ್ತೆ. ಬೈಲಿಂಗ್ವಲ್ ಆಗಿ ನಾವು ಮಾತಾಡಿಸ್ತೇವೆ ಸರ್ನ. ನಿಮ್ಮ ಆಶಯಗಳ ಹಲವಾರು ಪ್ರಶ್ನೆಗಳನ್ನ ನಾವು ನಮ್ಮಲ್ಲಿ ಹಾಕ್ಕೊಂಡಿದ್ದೀವಿ. ಇದಕ್ಕೂ ಮೀರಿ ನಿಮಗೆ ಪ್ರಶ್ನೆಗಳು ಕೇಳಬೇಕು ಅಂದರೆ ಕಡೆ ಭಾಗದಲ್ಲಿ ನಾವು ಆಡಿಯನ್ಸ್ಗೂ ಕೂಡ ಪ್ರಶ್ನೆಗಳನ್ನ ಅವಕಾಶ ಕೊಟ್ಟಿದ್ದೇವೆ, ಆವಾಗ ನೀವು ಕೇಳ್ಬೋದು. ಸರ್, ನಾವು ಓಟ್ ಯು. So you are here as an administrator in Karnataka. Now you are here as a policy maker and as a politician. So how do you feel? What is your first thought on what are you feeling now? First of all, ellarigu dhanyavada. Ella mukagalu ello ond kade ee 15 varshadalli now we have shared some good times. I can see from everybody. ಸೊ ಫಸ್ಟ್ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ದೂರ ಬಂದು ನೀವು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ನಿಮ್ಮನ್ನು ನೋಡಲಿಕ್ಕೆ ನನಗೆ ಅತ್ಯಂತ ಖುಷಿ. ಆ್ಯಂಡ್ ಎಸ್ಪೆಷಲಿ ಮೆನಿ ಪೀಪಲ್ ದ್ಯಾಟ್ ಐ ಹ್ಯಾವ್ ನಾಟ್ ಸೀನ್ ಫಾರ್ ಸಮ್ ಟೈಮ್. ಸೆಕೆಂಡ್, ಜಾಗೃತ ಕರ್ನಾಟಕ. ನಾನೇನೋ ಒಂದು ಎಲ್ಲ ನಮ್ಮ ಫ್ರೆಂಡ್ಸ್ಗಳನ್ನು ನೋಡಿ ಜಾಲಿಯಾಗಿ ಹೋಗಬೇಕು ಅಂತ ಬಂದರೆ ಈ ಬಿ ಬಿ ಸಿ ಹಾಟ್ ಟಾಕ್ ಥರ ಚೇರ್ ಹಾಕಿದ್ದಾರೆ, ಅದು ನೋಡಿನೇ ನನಗೆ ಸ್ವಲ್ಪ ಗಾಬರಿ ಆಯಿತು. ಕೆಲವು ಸಮಯ ಈ ದೋಸ್ತುಗಳ ಕೂಡ ನಾವು ನಂಬಬಾರ್ದು. ಸ್ಪೆಷಲಿ ರೈಟ್ ಸೈಡಲ್ಲಿ ಒಬ್ಬರು ಕೂತಿದ್ದಾರೆ, ಇವರು ಡೇಂಜರಸ್ ಆದ ದೋಸ್ತು, ಏನು ಕೇಳಬೇಕಂತ ನನಗೆ ಗೊತ್ತಿಲ್ಲ, ಕೇಳ್ತಾರೆ. ಬಟ್ ಐ ಥಿಂಕ್ ರೈಟ್ ನೌ ವಿ ಹ್ಯಾವ್ ಅ ಲಾಟ್ ಆಫ್ ಕ್ಲಾರಿಟಿ. ಬಹಳ ಕ್ಲಾರಿಟಿ ಕೂಡ ಬಂದಿದೆ ಈ ದೇಶಕ್ಕೆ, ಒಂದು ಕ್ಲಾರಿಟಿ ಬಂದಿದೆ. ಅಫ್ಕೋರ್ಸ್ ವಿ ವಿಲ್ ಬಿ ಏಬಲ್ ಟು ಯುನೋ ಅಂಡರ್ಸ್ಟ್ಯಾಂಡ್, ಬಟ್ ದಿಸ್ ಇಸ್ ನಾಟ್ ಅ ಒನ್ ವೇ ಕಾನ್ವರ್ಸೇಷನ್. ಇದು ಒನ್ ವೇ ಕಾನ್ವರ್ಸೇಷನ್ ಅಲ್ಲ. ನಾವೆಲ್ಲರೂ ಈ ಹಾಲಲ್ಲಿ ಇರುವ ಎಲ್ಲರೂ ಕೂಡ ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಐಡಿಯಾಸ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ವಾಟ್ ವಿ ಥಿಂಕ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಎಸೆನ್ಷಿಯಲ್. ಅಫ್ಕೋರ್ಸ್ ವಿಲ್ ಗಿವ್ ಮೋರ್ ಟೈಮ್ ಟು ದ್ಯಾಟ್. ಸೊ ಕಮಿಂಗ್ ಟು ಯುವರ್ ಕ್ವೆಶ್ಚನ್ ಸೀತಾ, ಹೌ ಡು ಐ ಫೀಲ್? ಯುನೋ ಐ there was a time I felt very sad about everything. There was a time ondu manasalli ondu baya baala ittu, ondu kopa ittu, adu ondu time. Sumar 2014 inda aa kopa start aayitu nanage, yakandre nanu ee political space annu artha maadkonda shuru maadirodu college inda. College time inda adakku munche ondu base ittu, but ಆ್ಯಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾಲೇಜ್ ಟೈಮಿಂದ ಆಯಿತು. 2002 ಗುಜರಾತಲ್ಲಿ ಆ ಒಂದು ದೊಡ್ಡ ರಯಟ್ಸ್ ನಡೆಯುವಾಗ, ದಟ್ ವಾಸ್ ಎ ವೆರಿ ಡಾರ್ಕ್ ಡೇ ಫಾರ್ ಮೀ. ಯಾಕೆಂದರೆ ಐ ನೆವರ್ ಅಂಡರ್ಸ್ಟುಡ್ ಈ ಥರ ವಿಷಯ ಎಲ್ಲ ಸರ್ಕಾರಗಳು ಹೇಗೆ ಮಾಡ್ಬೋದು ಅಂತ, ಅದು ನನಗೆ ಅರ್ಥನೇ ಆಗಲಿಲ್ಲ. ಆ ಟೈಮಿಂದನೇ ಈ ಪೊಲಿಟಿಕಲ್ ಸ್ಪೇಸ್, ಐಡಿಯಾ, ವೋಟಿಂಗ್, ಎಲೆಕ್ಷನ್ ಇದೆಲ್ಲ ಸ್ವಲ್ಪ ಶಾರ್ಪಾಗಿ ನೋಡಲಿಕ್ಕೆ ಶುರು ಮಾಡಿದೆ. ಈ ಪ್ರಪಂಚದಲ್ಲಿ ಏನೇನು ಸಿಸ್ಟಮ್ ಇತ್ತು, ಪೊಲಿಟಿಕಲ್ ಸಿಸ್ಟಮ್ ಇತ್ತು, ಅದು ಹೇಗೆ ನಡೀತಾ ಇದೆ, ಅದು ಕೋರ್ ಪ್ರಿನ್ಸಿಪಲ್ಸ್ ಏನು ಅಂತ ಅರ್ಥ ಮಾಡಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಪೊಲಿಟಿಕಲ್ ಸಿಸ್ಟಮ್ಸ್ ನಮಗೆ ಗೊತ್ತಾಯಿತು. 2002 ಆಪ್ರೇಟ್ ಮಾಡಿರೋ ಸಿಸ್ಟಮ್ ಯಾವುದು ಅಂತ ನನಗೆ ಅರ್ಥ ಆಯಿತು. ಅದಾದ ಮೇಲೆ ಅದೇ ಪೊಲಿಟಿಕಲ್ ಸಿಸ್ಟಮನ್ನು ನಾನು ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಬಂದೆ ಗುಜರಾತಲ್ಲಿ. ಬಟ್ ವಿದೌಟ್ ಎನಿಬಡೀಸ್ ಎಕ್ಸ್ಪೆಕ್ಟೇಷನ್ ಇಟ್ ಕೇಮ್ ಟು ದ ನ್ಯಾಷನಲ್ ಪಾಲಿಟಿಕ್ಸ್. ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವ ಜನ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಂಪಾರ್ಟೆಂಟ್ ಪೊಸಿಷನ್ಗೆ ಬರುವಾಗ ಐ ನ್ಯೂ ಕಂಪ್ಲೀಟ್ ಪೊಲಿಟಿಕಲ್ ಸ್ಪೇಸ್ ಚೇಂಜ್ ಆಗಲಿಕ್ಕಿದೆ ಅಂತ. ಸೊ ಆ ಟೈಮಿಂದ ನನ್ನ ಮನಸ್ಸಲ್ಲಿ ಭಾಳ ಭಯ ಮತ್ತು ಸಿಟ್ಟು, ಒಂಥರ ಸ್ಯಾಡ್ನೆಸ್ ಇದೇ ಇತ್ತು. 2019 ವಾಪಸ್ ಅವ್ರು ಬಂದಾಗ ಇನ್ನೂ ಜಾಸ್ತಿ ಹಾರಿಬಲ್ ಸ್ಟೋರಿ ಆಯಿತು. ದೆನ್ ನಾನು 2019 ಜಾಬ್ ರಿಸೈನ್ ಮಾಡಿ ಹೊರಗಡೆ ಬಂದೆ. ನಮ್ಮ ಸಾಥಿಗಳ ಜೊತೆಗೆ ಬಹಳಷ್ಟು ಹೋರಾಟಗಳಲ್ಲೂ ಹೋಗಿದೆ. ದೆರ್ ವಾಸ್ ಅ ಪರ್ಟಿಕ್ಯುಲರ್ ಡೇ ದಟ್ ಐ ಚೇಂಜ್ಡ್ ಎವ್ರಿಥಿಂಗ್. ಐ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಕೆನಾಟ್ ಬಿ ಫಾಟ್ ವಿತ್ ಆ್ಯಂಗರ್ ಆ್ಯಂಡ್ ಸಾರೋ. ಏನು ನಾವು ಈಗ ಈ ಫೈಟ್ ಮಾಡ್ತಾ ಇದ್ದೀವಿ, ಇದು ಸ್ಯಾಡ್ನೆಸ್ಸಿಂದ ಅಥವಾ ಆ್ಯಂಗರಿಂದ ನಾವು ಗೆಲ್ಲಲಿಕ್ಕೆ ಆಗುವುದಿಲ್ಲ. On the contrary, it has to be fought with joy and happiness. I learned that lesson from a very, very, very basic place. Avaga inda I am absolutely happy in life. Yene result agli, yene agli, ad heltaralla bring it on anta. And we have now saying bring it on.
outside the parliament, inside the parliament. So it is a complete pleasurable, joyous moment. Of course, we are going through tough times, but I think this has to be navigated by this feeling. So ega ade situation alli nan idini, and parliament is a very big place. Namantavarge nanna background inda baruvarge idu parliament baala dodda jaga, adu baala dodda jaga adu ond ide. ಬಟ್ ನಾವು ಬಹಳ ದೊಡ್ಡ ಜನ ಅಂತ ಯಾರನ್ನು ಅಂದ್ಕೊಂಡಿದ್ವಿ ಅವರು ಅಲ್ಲಿ ಭಾಳ ಸಣ್ಣದಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಭಾಳ ಸಣ್ಣ ಜನವಾಗಿ ಕಾಣ್ತಾ ಇದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಯಾ ಸರ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ವ್ಯವಸ್ಥೆ ಬಗ್ಗೆ ಕೋಪ ಇತ್ತು ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಾರ್ಟಿ ಸುಮಾರು 50 ಹೆಚ್ಚು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಪಕ್ಷ ಈ ದೇಶದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ. ನೀವು IAS ಹುದ್ದೆಯನ್ನು ತೊರೆದು ಹೊಸ ಮಾದರಿಯ ಕಾರ್ಯಕ್ರಮಗಳನ್ನು ಅಥವಾ ರಾಜಕಾರಣ ಮಾಡಬೇಕು ಅಂತ ಅಂದುಕೊಂಡಾಗ ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಕಾಂಗ್ರೆಸ್ ಪಕ್ಷ ಹಲವಾರು ಭ್ರಷ್ಟಾಚಾರ ಆರೋಪಗಳನ್ನು, ಹಗರಣಗಳನ್ನು ತಲೆ ಮೇಲೆ ಹೊತ್ಕೊಂಡಿರುವಂಥದ್ದು, ಹಲವಾರು ಪಾಲಿಸಿ ಇಶ್ಯೂನಲ್ಲಿ ಸಾಮಾಜಿಕ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರಿಂದ ಉದ್ದಕ್ಕೂ ಕ್ರಿಟಿಕೆಗೆ ಒಳಗಾದಂಥ ಒಂದು ಪಕ್ಷ. ಅಂಥ ಪಕ್ಷವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದು ಸರಿಯೇ? ಹೇಗೆ? ಓಕೆ, ಅದು ಫಸ್ಟ್ ಬಾಲೇ ಅವರು ಬೌನ್ಸರ್ ಹಾಕಿದ್ದಾರೆ. ಬೌನ್ಸರ್ ಅಲ್ಲ, ಬೀಮರ್ ಸ್ವಲ್ಪ ಬಿಟ್ಟು ಹಾಕಿರ್ಬೋದು. ಅದೇ ಭಾಳ ಓಲ್ಡ್ ಪ್ರಾಬ್ಲಮ್ ಇದು, ಅದಕ್ಕೆ. ಓಕೆ, but first this might be a slightly long answer, but I request everybody's patience. Congress paksha anta aa paksha yenu anta na first pakshagalu yenu anta namge ondu clarity beku. Nanna abhiprayake pakshagalalli mooru foundations ide. Ondu aa pakshada siddhanta, that is ideology, pakshada organization, and pakshada ಲೀಡರ್ಶಿಪ್. ಇದು ಮೂರು ಬೇರೆ ಬೇರೆ ವಿಷಯ, ಇದು ಮೂರು ಒಂದಲ್ಲ. ಆ ಮೂರು ಸೇರಿದೆ ಆ ಪಕ್ಷ, ಅದು ಒಬ್ಬ ಬೇಕು. ಬಟ್ ಇದೆಲ್ಲ ಒಂದೇ ಅಂತ ಕೇಳಿದರೆ ಅದು ಒಂದಲ್ಲ. ಒಂದು ಪಕ್ಷದಲ್ಲಿ ಸಿದ್ಧಾಂತ, ದಿ ಬೆಸ್ಟ್ ಸಿದ್ಧಾಂತ ಇರಬಹುದು, ಆರ್ಗನೈಸೇಷನ್ಲಿ ಸ್ವಲ್ಪ ಮುಂದೆ ಹಿಂದೆ ಇರಬಹುದು, ಲೀಡರ್ಶಿಪ್ ಕೂಡ ಸ್ವಲ್ಪ ಮುಂದೆ ಹಿಂದೆ ಇರಬಹುದು. ಇನ್ ಮೈ ಒಪಿನಿಯನ್, ರೈಟ್ ನೌ ವಿ ಆರ್ ಗೋಯಿಂಗ್ ಥ್ರೂ ಆನ್ ಐಡಿಯಾಲಜಿಕಲ್ ಫೈಟ್. ಇಟ್ ಈಸ್ ನಾಟ್ ಆನ್ ಆರ್ಗನೈಸೇಷನಲ್ ಫೈಟ್. ಇನ್ ಫ್ಯಾಕ್ಟ್ ಈ ಫೈಟನ್ನೇ ನಾವು BJP ಕಾಂಗ್ರೆಸ್ ಅಂತ ನೋಡೋದು ಸರಿಯಲ್ಲ. ಆ್ಯಕ್ಚುಲಿ ಇದು ಎರಡು ಮೈಂಡ್ ಸೆಟ್ ಒಳಗಡೆ ಇರುವ ಫೈಟ್, ಎರಡು ಐಡಿಯಾಲಜಿ ಒಳಗಡೆ ಇರುವ ಫೈಟ್. ಒಂದು ಐಡಿಯಾಲಜಿ ವಿಚ್ ಬಿಲೀವ್ಸ್ ಇನ್ ಹೈರಾರ್ಕಿ, ಒಂದು ಐಡಿಯಾಲಜಿ ವಿಚ್ ಬಿಲೀವ್ಸ್ ಇನ್ ಈಕ್ವಿಟಿ. ಈ ಒಂದು ಸಮಾನತೆಗೂ ಮತ್ತು ಏರುಪೇರಿಗೂ ಇರುವ ಜಗಳ ಇದು. ಇದು ಬರೀ ರಾಜಕೀಯ ಜಗಳ ಮಾತ್ರ ಅಲ್ಲ, ಇದು ಸಾಮಾಜಿಕ ಜಗಳ ಕೂಡ. ಇನ್ ಫ್ಯಾಕ್ಟ್ ದಟ್ ಈಸ್ ದಿ ಒರಿಜಿನಲ್ ಫೈಟ್. ದಿಸ್ ಈಸ್ ಜಸ್ಟ್ ಅ ಮ್ಯಾನಿಫೆಸ್ಟೇಷನ್. ನಮ್ಮ ದೇಶದಲ್ಲಿ ಈ ಜಗಳ ಏನಿದೆ, ಬಹಳ ಹಿಂದೆಯಿಂದ ಈ ಜಗಳ ಇದೆ. ಈ ಎರಡು ಮೈಂಡ್ ಸೆಟ್ ಇದೆಯಲ್ಲ, ಮನಸ್ಥಿತಿಗಳ ಮಧ್ಯದಲ್ಲಿರುವ ಒಂದು ಫೈಟ್ ಏನಿದೆ, ಬಹಳ ಹಿಂದೆಯಿಂದ ಇದೆ. ಈಗ ಬುದ್ಧರಿದ್ದರು, ಅವರು ಯಾವುದನ್ನು ಎದುರಿಸಿ ಫೈಟ್ ಮಾಡಿದ್ರು ಅದೇ ಫೈಟ್. ದಿಸ್ ಈಸ್ ದ ಫೈಟ್ ವಿಚ್ everybody took right from a very old age. Namage gottiruvaga ee fight manifest agirudu independence movement alli. Baala jana ankondidare independence movement british guru avarge viruddhavagi agirudu anta. Everybody thinks independence movement is to send the britishers out. No, that was just, I would say, even 25% of the reason. But a majority of that fight was against inequity. Majority of that fight was against this hierarchies. Neevu yar bekadre tagolabodu, Bhagat Singh tagolabodu, Ambedkar ji tagolabodu, Subhash Chandra Bose tagolabodu, Gandhi ji tagolabodu, avara vidhanagalu bere bere iddru, aadre avara fight was against hierarchy. Idralli yenu eradu maatalla. Hagagi ee fight annu munde tagondiruva movement was Congress. Congress was not a political party. Congress is a movement. Aa movement alli nimma ajja iddru, nanna ajja iddru. Aa movement alli
ನಮ್ಮೆಲ್ಲರೂ ಒಂದು ಕಲೆಕ್ಟಿವ್ ಆಗಿ ಹೈರಾರ್ಕಿಯನ್ನು ಎದುರಿಸಿ ಈಕ್ವಿಟಿಯನ್ನು ತರಬೇಕು ಅಂತ ಫೈಟ್ ಮಾಡಿದ್ದೇವೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅಂದ ಪದಕ್ಕೆ ಅರ್ಥನೇ ಕಲೆಕ್ಟಿವ್, ಅರ್ಥನೇ ಕಲೆಕ್ಟಿವ್. ಈಗ ನಾವೆಲ್ಲ ಕೂತಿದ್ದೀವಲ್ಲ, ನಾವು ಕಾಂಗ್ರೆಸ್, ವಿ ಆರ್ ಕಾಂಗ್ರೆಸ್. ಈಗ ನಾನು ಮಾತ್ರ ಸ್ವಲ್ಪ ಇವೆಲ್ಲ ನಾನು ಹೇಳುವುದು ನೀವು ಕೇಳಲೇಬೇಕು, ಬಾಯಿ ಮುಚ್ಚು ಯಾರು ಮಾತಾಡಬಾರ್ದು ಅಂತ ಹೇಳಿದರೆ ಅದು ವರ್ಚಸ್ವ, ಅದು ಬಿ ಜೆ ಪಿ ಅಂತ ಹೇಳ್ಬೋದು ಈ ಕಾಂಟೆಕ್ಸ್ಟಿಗೆ. ಬಟ್ ಕಾಂಗ್ರೆಸ್ ಇಸ್ ದಿಸ್. ಇಂಥ ನಮ್ಮ ಇಂಥ ಒಂದು ಗ್ಯಾದರಿಂಗಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ, ಸಾಕಷ್ಟು ಕೂಗಾಟಗಳು ನಡೀತವೆ, ಡಿಸ್ಟರ್ಬೆನ್ಸ್ ಇರ್ತವೆ, ಡಿಸಿಷನ್ಸ್ ಆಗಲ್ಲ. ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮನಸ್ಥಿತಿ ಎಲ್ಲಿದೆ ಅಂತ. ದ ಕಲೆಕ್ಟಿವ್ ಮೈಂಡ್ ಸೆಟ್ ಈಸ್ ನಾಟ್ ಅನ್ ಇಂಡಿವಿಜುವಲ್ಸ್ ಮೈಂಡ್ ಸೆಟ್. ಇಲ್ಲಿ ಒಬ್ಬರು ಬ್ಲ್ಯಾಕ್ ಕ್ಯಾಟ್ ಇರಬಹುದು, ಆದರೆ ನಮ್ಮ ಕಲೆಕ್ಟಿವ್ ಈಸ್ ಎ ಸ್ಟ್ರಾಂಗ್ ಕಲೆಕ್ಟಿವ್. ಇದೇ ಕಲೆಕ್ಟಿವನ್ನು ಇಟ್ಟುಕೊಂಡು ನಾವು ಬ್ರಿಟಿಷರನ್ನು ವಿರುದ್ಧ ಮಾಡಿದ್ವಿ. ಅದೇ ಈಕ್ವಲ್ ಫೋರ್ಸ್, ಮೋರ್ ದ್ಯಾನ್ ದ್ಯಾಟ್, ಈ ದೇಶದಲ್ಲಿರುವ ಹೈರಾರ್ಕಿಯನ್ನು ಬಿಡಿಸ್ಲಿಕ್ಕೂ ನಾವು ಫೈಟ್ ಮಾಡಿದ್ವಿ. ಅದರ ಒಂದು ಫೈನಲ್ ಔಟ್ಪುಟೇ ನಮ್ಮ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರೇ ಇದು ಲೀಡ್ ಮಾಡಬೇಕು ಅಂತ ಯಾವ ಕಲೆಕ್ಟಿವ್ ಐಡಿಯಾ ಸೃಷ್ಟಿ ಮಾಡಿರೋದು? ಇಟ್ ಇಸ್ ದ ಕಾಂಗ್ರೆಸ್ ಐಡಿಯಾಲಜಿ. ಸೊ ಈ ಕಲೆಕ್ಟಿವ್ ಐಡಿಯಾ ಏನಿತ್ತು? ಇಟ್ ಸಿಂಬಲೈಸ್ಡ್ ಇಂಡಿಯಾ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಇವತ್ತು ನೀವು ನೋಡಿದರೆ ಇವತ್ತುವರೆಗೆ ನಾವು ಆ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ ಏನು ಮಾತಾಡಲಿಕ್ಕೆ ನಮಗೆ ಬಾಯಿ ಬರ್ತಾ ಇಲ್ಲ. ಆ ಟೈಮಿಗೆ ಅದೆಲ್ಲ ಸೃಷ್ಟಿ ಮಾಡಿದ್ದಾರೆ. ಅಂದರೆ ಇಮ್ಯಾಜಿನ್ ಎಷ್ಟು ಡಿಫ್ರೆನ್ಸ್ ನಮ್ಮ ಒಳಗಡೆ. ನಾನು ತಮಿಳ್ನಾಡಿಂದ ಬರ್ತಾ ಇದ್ದೀನಿ ಆ್ಯಂಡ್ ವಿ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ತಮಿಳ್ ಲ್ಯಾಂಗ್ವೇಜ್, ಬಟ್ ಐ ವರ್ಕ್ ಇನ್ ಕರ್ನಾಟಕ. ಈಗ ನಾನು ನಿಮ್ಮ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಐ ಸೆಲೆಬ್ರೇಟ್ ಕನ್ನಡ ಆ್ಯಂಡ್ ಯು ಸೆಲೆಬ್ರೇಟ್ ತಮಿಳ್. ದಿಸ್ ಇಸ್ ದಿ ಐಡಿಯಾ ಆಫ್ ಇಂಡಿಯಾ. ಎಲ್ಲರೂ ಒಂದೇ ಥರ ಇರಬೇಕು, ಒಂದೇ ಥರ ಇರಬಾರು, ಒಂದೇ ಟೈಪ್ ಇರಬೇಕು, ಒಂದೇ ಇರಬೇಕು ಅಂತ ಹೇಳೋದು ಭಾಳ ಸಿಂಪಲ್, ಹಾಗೆ ಹೋಗ್ತದೆ ಜನ, ಜನರಲಿ ಹಾಗೆ ಹೋಗ್ತದೆ. ಈ ಐಡಿಯಾಗೆ ವಿರುದ್ಧವಾಗಿ ನಾವು ಬೇರೆ ಬೇರೆ ಥರ ಇದ್ದೀವಿ, ಆದರೆ ನಾವು ಒಂದು ಈ ಒಂದು ಏನು ನಮ್ಮ ಒಳಗಡೆ ಡಿಫರೆನ್ಸನ್ನು ಆಚರಿಸೋಣ ಅಂತ ಐಡಿಯಾವನ್ನು ತಂದು ಅದನ್ನು ಒಂದು ಸಂವಿಧಾನವಾಗಿ ಕನ್ವರ್ಟ್ ಮಾಡಿ ಇಷ್ಟು ವರ್ಷ ನಡೆಸ್ಕೊಂಡು ಬರುವುದು ಸಾಧಾರಣ ವಿಷಯ ಅಲ್ಲ. ಇವತ್ತು ನನಗೆ ಸಂವಿಧಾನ ಮಾಡಲಿಕ್ಕೆ ಹೇಳಿದರೆ ಕೂಡ ನನಗೆ ಆ ಕಾನ್ಫಿಡೆನ್ಸ್ ಬರಲ್ಲ. ಹೆನ್ಸ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ನಾಟ್ ಅ ಇಂಡಿವಿಜುವಲ್ ಐಡಿಯಾ, ಇಟ್ ಇಸ್ ಅ ಕಲೆಕ್ಟಿವ್ ಐಡಿಯಾ. ನಾವು ಆಫ್ಟರ್ ಇಂಡಿಪೆಂಡೆನ್ಸ್ ವಿ ಹ್ಯಾಡ್ ಅ ರೀಸನ್ ಟು ಬಿಲ್ಡ್ ದ ನೇಷನ್. ಆ್ಯಕ್ಚುಲಿ ಸಂವಿಧಾನ ಒಂದು ಪ್ಲ್ಯಾನ್, ಆ ಪ್ಲ್ಯಾನ್ ಪ್ರಕಾರ ನಾವು ದೇಶ ಕಟ್ಟಬೇಕಾಯಿತು. ಗಾಂಧೀಜಿ ಟೈಮನ್ನು ಅಗೇನ್ ಹೇಳ್ತಾ ಇದ್ರು ದೇಶ ಕಟ್ಟಬೇಕು, ದೇಶ ಕಟ್ಟಬೇಕು ಅಂತ. ಆ ಸಂವಿಧಾನ ಪ್ರಕಾರ ನಾವು ದೇಶ ಕಟ್ಟಬೇಕಾಯಿತು. ಬಟ್ ಒನ್ಸ್ ಪವರ್ ಕಮ್ಸ್ ಇಟ್ ಅಲಾಂಗ್ ವಿತ್ ಇಟ್ ಕಮ್ಸ್ ಮೆನಿ ಅದರ್ ಥಿಂಗ್ಸ್. ಇನ್ಫ್ಯಾಕ್ಟ್ ಲಾಸ್ಟ್ 60-70 ಇಯರ್ಸ್ ಆಗಿ ಎಲ್ಲೋ ಆ ದೇಶ ಕಟ್ಟುವ ಒಂದು ಇದನ್ನು ಬಿಟ್ಟುಬಿಟ್ಟು ಸ್ವಲ್ಪ ನಾವು ಪವರ್ ಪಾಲಿಟಿಕ್ಸಲ್ಲಿ ಹೋಗಿಬಿಟ್ಟಿದ್ವಿ. ಅದರಲ್ಲಿ ಎರಡು ಮಾತಲ್ಲ, ನಾಟ್ ಓನ್ಲಿ ಕಾಂಗ್ರೆಸ್, ಎವ್ರಿ ಪೊಲಿಟಿಕಲ್ ಪಾರ್ಟಿ. ಅದ ಕಾರಣದಿಂದ ಬಹಳ ಜನ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸಿಂದ ಹೊರಗಡೆನೂ ಹೋಗಿಬಿಟ್ರು, ಅಂದರೆ ಪಾಲಿಟಿಕ್ಸ್ ಹತ್ರನೇ ಬಂದಿಲ್ಲ. ಒಂದು ದೊಡ್ಡ ವಾಯ್ಸ್ ವಾಯ್ಡ್ ಕ್ರಿಯೇಟ್ ಆಯಿತು. ಬಟ್ ಆಫ್ ಆಲ್ ವಿತ್ ಆಲ್ ದೀಸ್ ಡ್ರಾಬ್ಯಾಕ್ಸ್, ಇಫ್ ಅಟ್ ಆಲ್ ದೇರ್ ಈಸ್ ಒನ್ ಕಲೆಕ್ಟಿವ್ ಐಡಿಯಾಲಜಿ ಆ್ಯಂಡ್ ಅನ್ ಐಡಿಯಾ ವಿಚ್ ಕ್ಯಾನ್ ಫೈಟ್ ದಿಸ್ ಫಾಸ್ಟೆಸ್ಟ್ ಐಡಿಯಾ, ಇಟ್ ಈಸ್ ಕಾಂಗ್ರೆಸ್. ಅದರಲ್ಲಿ ಎರಡು ಮಾತಲ್ಲ, ವಿ ಮೈಟ್ ಹ್ಯಾವ್ ಅವರ್ ಡಿಫರೆನ್ಸಸ್, ದೇರ್ ಕ್ಯಾನ್ ಬಿ ಡಿಫರೆನ್ಸ್ ಇನ್ ವಾಟ್ ಯು ಸೇ, ಯು ಮೈಟ್ ನೇಮ್ ಇಟ್ ಡಿಫರೆಂಟ್ಲಿ. ಅದಕ್ಕೆ ಹೆಸರು ನೀವು ಬೇರೆ ಅಂತ ಕೊಡ್ಬೋದು, ಜಾಗೃತ ಕರ್ನಾಟಕ ಅಂತ ಕೊಡ್ಬೋದು, ಬಟ್ ವಿ ಬೋತ್ ಆರ್ ಕಾಂಗ್ರೆಸ್ ಐಡಿಯಾಸ್. ಅಟ್ ದ ಎಂಡ್ ಆಫ್ ದ ಡೇ, ಅಟ್ ದ ಎಂಡ್ ಆಫ್ ದ ಡೇ, ಸೆಕೆಂಡ್ ಪಾರ್ಟ್ ಇಸ್ ಆರ್ಗನೈಸೇಷನ್. ಈ ಫೈಟಲ್ಲಿ ಭಾಳ ಇಂಪಾರ್ಟೆಂಟ್ ಐಡಿಯಾಲಜಿ, ಅದರ ಜೊತೆಗೆ ಆರ್ಗನೈಸೇಷನ್. ದ ಓನ್ಲಿ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ ಆರ್ ಫಾರ್ಮೇಷನ್ ವಿಚ್ ಹ್ಯಾಸ್ ದಿ ಆರ್ಗನೈಸೇಷನ್ ಟು ಫೈಟ್ ದೆಮ್ ಆಲ್ ಓವರ್ ದಿಸ್ ಕಂಟ್ರಿ, ಇಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದರ್ ಇಸ್ ನೋ ಅದರ್ ಫಾರ್ಮೇಷನ್, ವೆರಿ ಡಿಫಿಕಲ್ಟ್. ನನಗೆ ಭಾಳ ಜನ ಕೇಳಿದ್ರು, ಏನು ಸರ್ ತಮಿಳ್ನಾಡಲ್ಲಿ ಕಾಂಗ್ರೆಸ್ಸೇ ಇಲ್ಲ, 60 ವರ್ಷದಿಂದ ಇಲ್ಲ, ನೀವು ಈ ಪಾರ್ಟಿ ಯಾಕೆ ಜಾಯ್ನ್ ಮಾಡಿದ್ರಿ? ಡಿ ಎಮ್ ಕೆ ಜಾಯ್ನ್ ಮಾಡಿದ್ರೆ ನಿಮಗೇನು ಮಿನಿಸ್ಟರ್ ಏನೋ ಆಗ್ಬೋದೇನು? ಡಿ ಎಮ್ ಕೆ ಜಾಯ್ನ್ ಮಾಡಿದರೆ ಆಗ್ಬೋದಾಯಿತು, ಬಟ್ ಈ ಫಾಸಿಸ್ಟ್ಗಳಿಗೆ ವಿರುದ್ಧವಾಗಿ ನಾನು ಹೇಗೆ ನಿಲ್ಲಕ್ಕೆ ಸಾಧ್ಯ? ನಾನು ತಮಿಳ್ನಾಡಲ್ಲಿ ನಿಲ್ಲಬೇಕು, ಕರ್ನಾಟಕದಲ್ಲಿ ನಿಲ್ಲಬೇಕು, ಕಾಶ್ಮೀರಲ್ಲಿ ನಿಲ್ಲಬೇಕು. ಅದಕ್ಕೆ ನನಗೆ ಇರುವ ಒಂದೇ ಆರ್ಗನೈಸೇಷನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದ ಲಾಸ್ಟ್ ಐ ವಿಲ್ ಟೆಲ್ ಯು, ಆಸ್ ಎ ಸೆಡ್, ಇಟ್ ಈಸ್ ಅ ಕಲೆಕ್ಟಿವ್. ಕಲೆಕ್ಟಿವ್ ಗೋಸ್ ಬೈ ಪೀಪಲ್ ಇನ್ಸೈಡ್. ನೀವು ಹೊರಗಡೆನೇ ಇದ್ದರೆ ನಿಮ್ಮ ಥಿಂಕಿಂಗ್ ಹೇಗೆ ಬರ್ತದೆ? ನೀವು ಹೊರಗಡೆ ಬಂದರೆ
ಆ ಕಲೆಕ್ಟಿವ್ ಇನ್ನೂ ಶೇಪ್ ಆಗ್ತದೆ. ಈಗ ನಾವು ಶೇಪ್ ಮಾಡ್ತಾ ಇದ್ದೀವಿ, ಇನ್ನೂ ಬಹಳಷ್ಟು ಜನಕ್ಕೆ ಕರೀತಾ ಇದ್ದೀವಿ. ಇನ್ ದ ಕಮಿಂಗ್ ಡೇಸ್ ಯು ವಿಲ್ ಸಿ ದ ಸೇಮ್ ಮೂವ್ಮೆಂಟ್. ಆಲ್ರೆಡಿ ದೇರ್ ಇಸ್ ಅ ಮೂವ್ಮೆಂಟ್, ಅದರ್ವೈಸ್ ದಿಸ್ 4,000 ಕಿಲೋಮೀಟರ್ ವಾಕ್ ವುಡ್ ನಾಟ್ ಹ್ಯಾವ್ ಹ್ಯಾಪೆಂಡ್. ಇಸ್ ಇಟ್ ಪಾಸಿಬಲ್? ಬೇರೆ ಯಾರು ಈ ಟೈಮಿಗೆ ಅದು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದು ಹೇಗೆ ಆಗಿದೆ ಅಂದರೆ ದಟ್ ಸ್ಪಿರಿಟ್ ಆ್ಯಂಡ್ ದಿಸ್ ಐಡಿಯಾಲಜಿ ವಿಚ್ ಪುಷಸ್ ಅ ಲಾಟ್ ಆಫ್ ಅಸ್ ಆರ್ ಇನ್ಸೈಡ್ ಆ್ಯಂಡ್ ದಟ್ ಇಸ್ ದ ಥಿಂಗ್ ವಿಚ್ ವಿಲ್ ಫೈಟ್ ಆ್ಯಂಡ್ ಐ ಪ್ರಿಫರ್ ಟು ಫೈಟ್ ವಿತ್ ದ ಕಾಂಗ್ರೆಸ್ ಪಾರ್ಟಿ. ಸರ್, ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಫಾಲೋ ಆಗುತ್ತೆ ಅಂತ ನೀವು ಹೇಳಿದ್ರಿ. ಅದೇ ರೀತಿ ಪವರ್ ಜೊತೆಗೆ ಹಲವಾರು ಸಮಸ್ಯೆಗಳು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಫಾಲೋ ಆಗಿಬಿಟ್ಟಿದೆ. ಎಲ್ಲ ಪಾರ್ಟಿಗಳ ಜೊತೆಗೆ ಫಾಲೋ ಇಲ್ಲ, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಂಥ ಸಂದರ್ಭದಲ್ಲಿ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ಈ ಕಾಂಗ್ರೆಸ್ಸು ಬಿ ಜೆ ಪಿ ಇತ್ಯಾದಿಗಳ ಆಚೆಗೆ ಒಂದು ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕು, ಹೊಸ ರೀತಿಯ ರಾಜಕಾರಣ ಕಟ್ಟಬೇಕು ಅನ್ನೋ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ. ಹೊಸ ಹೊಸ ಪಕ್ಷಗಳು ಹುಟ್ಟಿದ್ದಾವೆ, ಚಳುವಳಿಗಳು ನಡೀತಾ ಇದ್ದಾವೆ. ನಾವೆಲ್ಲರೂ ಅದರ ಭಾಗ ಆಗಿದ್ವಿ, ನೀವು ಕೂಡ ಕಾಂಗ್ರೆಸ್ ಸೇರೋಕ್ಕೆ ಮುಂಚೆ ಅದರ ಭಾಗವೇ ಆಗಿದ್ರಿ. ಸೊ ಅಂಥ ಪ್ರಯತ್ನಗಳನ್ನು ಹೊಸ ರಾಜಕೀಯ ಪರ್ಯಾಯ ರಾಜಕಾರಣವನ್ನು ಮಾಡುವ ಹಾದಿಯನ್ನು ನೀವು ಯಾಕೆ ಆಯ್ಕೆ ಮಾಡಿಕೊಳ್ಳಿಲ್ಲ? ಈಗ ವೈ ಡು ವಿ ರೀಇನ್ವೆಂಟ್ ಅ ವೀಲ್? ದ ವೀಲ್ ಈಸ್ ಆಲ್ರೆಡಿ ದೇರ್. ನನ್ನ ಅಭಿಪ್ರಾಯ, ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಎವ್ರಿಬಡಿ, ಐ ಡೋಂಟ್ ಫೈಂಡ್ ಎನಿಥಿಂಗ್ ಬೆಟರ್ ದೆನ್ ದ ಕಾನ್ಸ್ಟಿಟ್ಯೂಷನ್. ನನ್ನ ಅಭಿಪ್ರಾಯಕ್ಕೆ ಸಂವಿಧಾನದಕ್ಕಿಂತ ಒಂದು ಹೆಚ್ಚಿನ ಒಂದು ಡಾಕ್ಯುಮೆಂಟ್ ನಾನು ನೋಡಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇಸ್ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಎರಡು ಮಾತಿಲ್ಲ. ಪರ್ಮನೆಂಟ್ ಮ್ಯಾನಿಫೆಸ್ಟೋ, ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದಲ್ಲ, ದಟ್ ಈಸ್ ದ ಪರ್ಮನೆಂಟ್ ಮ್ಯಾನಿಫೆಸ್ಟೋ. ಎರಡನೇದು, ಈಗ ಕಾಂಗ್ರೆಸ್ ಥಿಂಕಿಂಗಲ್ಲಿ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಇಲ್ಲ. ಈಗ ನಾನು ಭಾಳ ಜನ ನಮ್ಮ ಜೊತೆಗೆ ಕೆಲಸ ಮಾಡಿರೋರು ಇದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯ ಮೆಂಬರಾಗಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡಿಲ್ಲ, ಕಾಂಗ್ರೆಸ್ ಐಡಿಯಾಲಜಿಯಲ್ಲಿ ಒಬ್ಬನಾಗಿ ಒಳಗಡೆ ಇದ್ದೀನಿ. ಈಗ ಐ ವಾಸ್ ಫಾರ್ ಅ ಲಾಂಗ್ ಟೈಮ್ ವಿತ್ ದ ಪಾರ್ಟಿ ವಿದೌಟ್ ಬೀಯಿಂಗ್ ಅ ಮೆಂಬರ್, ಈವನ್ ನೌ ಇಟ್ ಇಸ್ ಸೋ. ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಇಸ್ ದ ಓನ್ಲಿ ಪಾರ್ಟಿ ಇನ್ ವಿಚ್ ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್. ಯು ಕ್ಯಾನ್ ಕಮ್ ಇನ್ ಸೈಡ್ ದ ಪಾರ್ಟಿ, ವರ್ಕ್ ವಿತ್ ದ ಪಾರ್ಟಿ, ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್. ಐ ಡೋಂಟ್ ಫೈಂಡ್ ಐ ರಿಕ್ವೈರ್ ಅ ನ್ಯೂ ಐಡಿಯಾ. ಆ್ಯಂಡ್ ಈ ಐಡಿಯಾ ಜೊತೆಗೆ ಹಳ್ಳಿ ಹಳ್ಳಿಗೆ ಸೆಂಟಿಮೆಂಟ್ ಇದೆ, ನಮ್ಮ ಜನ ಇದ್ದಾರೆ ಹಳ್ಳಿ ಹಳ್ಳಿಗೆ. ಆ ಸಂಘಟನೆ ಆಲ್ರೆಡಿ ಇರುವಾಗ ನಾನು ಯಾಕೆ ಇನ್ನೊಂದು ವೀಲ್ ರೀಇನ್ವೆಂಟ್ ಮಾಡಬೇಕು ಅಂತ ನಾನು ಅಲ್ಲ, ಹೊಸ ರೀತಿಯ ಪ್ರಯೋಗಗಳಿಗೆ ಅವಕಾಶ ಇಲ್ಲ ಅಥವಾ ಸಾಧ್ಯತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ ಒಂದು ಚುಟುಕು? ಅದಕ್ಕೆ ಅವಶ್ಯಕತೆ ಈಗ ಸದ್ಯಕ್ಕೆ ಇಲ್ಲ. ಇನ್ನು ನನ್ನ ಅಭಿಪ್ರಾಯಕ್ಕೆ ಇಟ್ ಈಸ್ ಅ ವಾರ್ ಗೋಯಿಂಗ್ ಆನ್, ವಿ ಆರ್ ಫೈಟಿಂಗ್ ಅ ಬಿಗ್ ಫೋರ್ಸ್. ಆ ಬಿಗ್ ಫೋರ್ಸಿಗೆ ನಮಗೆ ಐಡಿಯಾಲಜಿ ಆರ್ಗನೈಸೇಷನ್ ಎಲ್ಲ ಬೇಕು, ಅದೆಲ್ಲ ಆಲ್ರೆಡಿ ಇದೆ. ನೀವು ಒಂದು ಪದ ಯೂಸ್ ಮಾಡಿದ್ರೆ ರಿಕ್ಲೇಮ್, ದಟ್ ಈಸ್ ದಿ ವರ್ಡ್. ಯು ಹ್ಯಾವ್ ಟು ರಿಕ್ಲೇಮ್ ದ ಪಾಲಿಟಿಕ್ಸ್, ರಿಕ್ಲೇಮ್ ದ ಕಾಂಗ್ರೆಸ್ ಪಾರ್ಟಿ, ರಿಕ್ಲೇಮ್ ಎವ್ರಿ ಅದರ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ಐ ಥಿಂಕ್ ದಟ್ ಈಸ್ ಇನಫ್ ಟು ಫೈಟ್. ದಟ್ಸ್ ಗ್ರೇಟ್ ಸರ್, ಇಟ್ಸ್ ವೆರಿ ಕ್ಲಿಯರ್. ಬಟ್ ಸ್ಟಿಲ್ ಜಸ್ಟ್ ಟು ಯು ನೋ ಜಸ್ಟ್ ಟೇಕಿಂಗ್ ಕ್ಯೂ ಫ್ರಮ್ ವಾಟ್ ಯು ಮೆನ್ಷನ್ಡ್ ಅಬೌಟ್ ಅಸೋಸಿಯೇಷನ್ ದಟ್ ಯು ಹ್ಯಾವ್ ವಿತ್ ಕಾಂಗ್ರೆಸ್ ಇಸ್ ಮೋರ್ ಆಫ್ ಐಡಿಯಾಲಜಿಕಲ್. ದೇರ್ ಕುಡ್ ಬಿ ಆರ್ಗನೈಸೇಷನಲ್ ಲೀಡರ್ಶಿಪ್ ಇಶ್ಯೂಸ್ ವಿಚ್ ಕುಡ್ ಬಿ ಡಿಸ್ಕಸ್ಡ್. However, when it comes to ideology, it is also essential that not just the creamy layer of the party, but the ideology has to actually penetrate to the ground if it has to actually work in the grassroots and collectively at a larger scale. So are you comfortable or are you sure that this ideological penetration has happened? If not, what do you have as a person who is looking at it? So, see, it is not bahala idannu complicate madu avashyakate illa andre. The idea of India, every Indian knows it. It is inside them. ಇದೇನು ದೊಡ್ಡ ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಅಲ್ಲ. ಅಂದರೆ ಇವರನ್ನು ಈತ ಪಿಂಚ್ ಮಾಡಿದರೆ, ಅವರು ನನಗೆ ಪಿಂಚ್ ಮಾಡಿದರೆ ನನಗೆ ಪೇಯ್ನ್ ಆಗ್ತದೆ, ಅವರನ್ನು ನಾನು ಪಿಂಚ್ ಮಾಡಿದ್ರೆ ಪೇಯ್ನ್ ಆಗ್ತದೆ. ಇದನ್ನು ಅರ್ಥ ಮಾಡಲಿಕ್ಕೆ ನಮಗೆ ದೊಡ್ಡ ಇದೆಲ್ಲ ಬೇಕಿಲ್ಲ. ವಿ ಆಲ್ರೆಡಿ ನೋ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ದಟ್ ಈಸ್ ವೈ ನಾವು ದೇಶವಾಗಿ ನಾವು ಸರ್ವೆ ಮಾಡ್ತಾ ಇದ್ವಿ. ಈಗ ಹಳ್ಳಿ ಹಳ್ಳಿಗೆ ಹೇಗೆ ಸರ್ವೆ ಆಗ್ತಾ ಇದೆ, ಇಟ್ ಸರ್ವೈವ್ಸ್ ಬಿಕಾಸ್ ಆಫ್ ಸರ್ಟನ್ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಐಡಿಯಾಲಜಿ. ಇದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಎಲ್ಲ ನಾವು ಮಾಡಿರೋದು ಈ ಅದಕ್ಕೊಂದು ಲೀಗಲ್ ಫ್ರೇಮ್ ವರ್ಕ್ ಕೊಡಬೇಕಂತಾನೆ. ಬಟ್ ದ ಸ್ಪಿರಿಟ್ ಆಫ್ ಇಂಡಿಯಾ ಈಸ್ ದಿಸ್ ಅಪ್ರಿಸಿಯೇಟಿಂಗ್ ಡಿಫ್ರೆನ್ಸಸ್. ದಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಕಾಂಗ್ರೆಸ್ ಪಾರ್ಟಿ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ ಐಡಿಯಾಲಜಿಕಲ್ ಕ್ಲಾಸಸ್, ಆರ್ ಎಸ್ ಎಸ್ ಆ ಥರ ನಮ್ಮ ಐಡಿಯಾ ಇಲ್ಲ. ನಮ್ಮ ಐಡಿಯಾ ಈಸ್ ಆಲ್ವೇಸ್ ಬೀನ್ ಬೈ ಡೂಯಿಂಗ್ ಥಿಂಗ್ಸ್, ಬೈ ವಾಕಿಂಗ್, ನಾಟ್ ಟಾಕಿಂಗ್. ವಾಕಿಂಗ್ ಇಸ್ ಅವರ್ ಲ್ಯಾಂಗ್ವೇಜ್, ನಾಟ್ ಟಾಕಿಂಗ್.
ಸೊ ಹಾಗಾಗಿ ನಾವು ಅದೆಲ್ಲ ಶುರು ಮಾಡಬೇಕು. ಈ ಆರೋಪವನ್ನು ನಾನು 100% ಒಪ್ತೀನಿ. ಆ ಸ್ಪಿರಿಟಿಗೆ, ಆ ಐಡಿಯಾಲಜಿಗೆ ತಕ್ಕಂತೆ ನಾವು ಇನ್ನು ಮುಂದೆ ಹೋಗಲಿಲ್ಲ. ನಾವು ಹೋಗಬೇಕು, ಇನ್ನೂ ಕೂಡ ಕೆಲಸ ಮಾಡಬೇಕು. ಬಟ್ ಇದಕ್ಕಿಂತ ದೊಡ್ಡ ಐಡಿಯಾಲಜಿಯನ್ನು ನಾವು ಮತ್ತೆ ಕಂಡುಹಿಡಿಯಲಿಕ್ಕೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಗೋ ಬ್ಯಾಕ್ ಟು ದಿಸ್ ಪೀಪಲ್ಸ್ ಮೂಮೆಂಟ್ ಆ್ಯಂಡ್ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಈಗ RSS ಮತ್ತು BJP, RSS ಮತ್ತು BJP ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದೆ ಅಂತ ನೀವು ಆರೋಪಿಸ್ತೀರಿ, ನಾವು ಆರೋಪಿಸ್ತೀವಿ ಎಲ್ಲರೂ. ಆದರೆ ಮತ್ತೊಂದು ಪ್ರಶ್ನೆ ಇದೆ. ಕಳೆದ 75-76 ವರ್ಷಗಳಲ್ಲಿ ಆಡಳಿತ ನಡೆಸಿದಂಥ ಪಕ್ಷಗಳು, ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಎಲ್ಲ ಕಡೆ ಆಡಳಿತ ನಡೆಸಿದಂಥ ಪಕ್ಷಗಳ ಪಾತ್ರ ಏನು ಈ ಸಂವಿಧಾನವನ್ನು ಜನರಲ್ಲಿ ತಗೊಂಡೋಗ್ಲಿಕ್ಕೆ ಅಥವಾ ಸಂವಿಧಾನ ಆಶಯಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಲಿಕ್ಕೆ, ಅದು ವೈಫಲ್ಯಕ್ಕೆ ಯಾರು ಹೊಣೆ? ಇವ್ರದ್ದೆಲ್ಲ ಪಾತ್ರ ಇಲ್ವಾ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ? ಇಲ್ಲ, ಬಹಳ ದೊಡ್ಡ ಇಟ್ ಈಸ್ ಎ ಕಲೆಕ್ಟ್. ಐ ಟೋಲ್ಡ್ ಯು ನೋ, ಇದು ಒಂದು ಒನ್ಸ್ ನಮಗೆ ಸಂವಿಧಾನ ಬಂದ ಮೇಲೆ ಅಥವಾ ವಿ ಟುಕ್ ದ ಫ್ರೀಡಮ್ ಮೂಮೆಂಟ್, ನಾವು ದೇಶ ಕಟ್ಟಲಿಕ್ಕೆ ಮರ್ತಿದ್ದೇವೆ. ಇದನ್ನು ನಾವು ಒಪ್ಪಲೇಬೇಕಾಗ್ತದೆ. ದೇಶ ಕಟ್ಟುವುದು ಒಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ ಸೇವುವುದಲ್ಲ, ಒಂದು ಮಾಡುವುದಲ್ಲ. ದೇಶ ಕಟ್ಟುವುದು ಒಬ್ಬೊಬ್ಬ ನಾಗರಿಕರು ಮಾಡುವ ವಿಷಯ. ಅಂದರೆ ರೋಡಲ್ಲಿ ಹೋಗ್ತಾ ಇದ್ದೀವಿ, ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದೆ, ಎಷ್ಟು ಜನ ನಾವು ನಿಲ್ಲಿಸ್ತೀವಿ? ಅರ್ಧ ಜನ ನಾವು ಓಡೋಗ್ತೀವಿ ಫಸ್ಟ್, ನಮ್ಗೆ ಯಾಕೆ ಇದಂತ. ಅದರಲ್ಲಿ ಒಬ್ಬರು ಬಂದು ಅಲ್ಲಿ ನಿಂತು ಅವ್ರಿಗೆ ಎತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಅವರು ದೇಶ ಕಟ್ತಾ ಇದ್ದಾರೆ ಅಲ್ಲಿ. ಈ ಒಂದು ಪ್ರಾಸೆಸ್ಸನ್ನು ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಹ್ಯಾವ್ ಪುಷ್ಡ್. ಐ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ದಟ್ ಅಷ್ಟು ಇಂಪಾರ್ಟೆನ್ಸ್ ನಾವು ಈ ವಿಷಯಗಳ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಸಂವಿಧಾನವನ್ನು ಸೆಲೆಬ್ರೇಟೇ ಮಾಡಲಿಕ್ಕೆ ಮರೆತು ಬಿಟ್ಟಿದ್ದೀವಿ. ಇದೆಲ್ಲ ಸಮಸ್ಯೆಗಳು ಇದೆ. ಇದಕ್ಕೆ ಯಾರು ಆರೋಪಿ ಅಂತ ಕೇಳಿದರೆ ಐ ವುಡನ್ ಸೇ ಅದಕ್ಕೆ ಆರೋಪ ಕಮ್ಯುನಿಸ್ಟ್ ಪಾರ್ಟಿನೋ ಕಾಂಗ್ರೆಸ್ ಪಾರ್ಟಿ. ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೆಕೆಂಡ್ಲಿ, ನನ್ನ ಜನ್ರೇಷನಲ್ಲಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸೇ ಹೋಗಬೇಕು ಅಂತ ಯಾರು ಪ್ರಯತ್ನ ಪಟ್ಟಿಲ್ಲ. ಇನ್ಫ್ಯಾಕ್ಟ್ ದೆನ್ ವಾಟ್ ವಿಲ್ ಹ್ಯಾಪನ್ ಟು ದಟ್ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್? ಭಾಳ ಜನ, ನಮ್ಮ ಫಾದರ್ ಆಗಲಿ, ನಮ್ಮಳುಡೆ ಪೇರೆಂಟ್ಸ್ ಆಗಲಿ, ಈಗ ಕೂಡ ಯಾರು ಕೂಡ ಹೇಳಬಿದ್ದಿಲ್ಲ. ಸೊ ಟೈಮ್ ಹ್ಯಾಸ್ ಕಮ್ ದ್ಯಾಟ್ ವಿ ಹ್ಯಾವ್ ಟು ಚೇಂಜ್ ಆಲ್ ದೋಸ್ ಥಿಂಗ್ಸ್. ದೇಶ ಕಟ್ಟುವುದು ಬಹಳ ಇಂಪಾರ್ಟೆಂಟ್ ವಿಷಯ, ಅದನ್ನು ನಾವು ಎಲ್ಲರೂ ಸೇರಿಸಿ ಮಾಡಬೇಕಾಗ್ತದೆ. ಪ್ರೈಮರಿಲಿ ವಿ ಕ್ಯಾನ್ ಟೇಕ್ ದಟ್ ಬ್ಲೇಮ್, ಯುನೋ, ಆ್ಯಸ್ ಅ ಪಾರ್ಟಿ ವಿಚ್ ಲೆಡ್ ದಟ್ ಮೂಮೆಂಟ್. ಬಟ್ ಇಟ್ ಈಸ್ ನಾಟ್ ಓನ್ಲಿ ದಟ್ ಪಾರ್ಟಿ, ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಆ್ಯಂಡ್ ಐ ವುಲ್ ಆಲ್ಸೋ ಸೇ, ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವು ಕಲೆಕ್ಟಿವ್ ಆಗಿ ಮಾತಾಡುವಾಗ ಎಸ್, ಎವ್ರಿಬಡಿ ಹ್ಯಾಸ್ ಟು ಅಕ್ಸೆಪ್ಟ್ ದಟ್ ಬ್ಲೇಮ್. ನಾವು ಸಂವಿಧಾನವನ್ನು ಸೆಲೆಬ್ರೇಟ್ ಮಾಡೋದೇ ಮರೆತು ಬಿಟ್ಟಿದ್ದೀವಿ. ಇವತ್ತು ನಾನು ನೋಡ್ತಾ ಇದ್ದೀನಿ, ಎಲ್ಲಿ ಹೋದರೂ ಪ್ರಿಯಾಂಬಲನ್ನು ಒಂದು ಎಂಟೈರ್ ಪಿಕ್ಚರ್ ಎಲ್ಲ ಕಡೆಯೂ ಇದ್ದಾವೆ. ಅದು ಈಗ ಬಂದಿದೆ, ಯಾಕೆಂದರೆ ಒಂದು ಇಂಪಾರ್ಟೆಂಟ್ ನೆಗೆಟಿವ್ ಫೋರ್ಸ್ ಬಂದಾಗ ಈಗ ವಾಪಸ್ ಬಂದಿದೆ. ಸೊ ಐ ಥಿಂಕ್, ಬಟ್ ವಿ, ನಾನು 40 ವರ್ಷದಲ್ಲಿ 30 ವರ್ಷ ಸಂವಿಧಾನ ಹೆಸರು ಕೂಡ ನಾನು ಕೇಳಿಲ್ಲ. ಈಗ ಒಂದು 10-20 ವರ್ಷದಿಂದ ನಮಗೆ ಇದೆಲ್ಲ ನಡೀತಾ ಇದೆ. ಬಟ್ ಐ ಥಿಂಕ್ ಇಟ್ ಈಸ್ ಅ ಪ್ರಾಸೆಸ್, ಇಟ್ ಈಸ್ ನಾಟ್ ಏನೋ ಒಂದು ದೊಡ್ಡ ಕೆಟ್ಟದಾಗಿದೆ ಮತ್ತು ಒಳ್ಳೇದಾಗಬೇಕಂತ ಇಲ್ಲ. ಇದು ಒಂದು ಪ್ರಾಸೆಸ್ ಆ್ಯಂಡ್ ಐ ಥಿಂಕ್ ವಿ ಆರ್ ವರ್ಕಿಂಗ್ ಇನ್ ದಿಸ್ ಪ್ರಾಸೆಸ್. ದೇರ್ ಇಸ್ ನೋ ಬಿಗ್ ಮೇಜರ್ ಇಶ್ಯೂ ವಿತ್ ದಿಸ್. ಸರ್, ಇಫ್ ಯು ಆ್ಯಕ್ಚುಲಿ ಲುಕ್ ಅಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯು ಆಲ್ಸೋ ಮೆನ್ಷನ್ ದಟ್ ಮೋಸ್ಟ್ ಆಫ್ ದ ವಿಷನ್ what our freedom fighters had thought about making the idea of India was actually articulated in the Indian Constitution. So it is all the more essential that Indian Constitution should be followed and implemented on ground to visualize the inclusive and developed India. But in this context, if BJP and RSS are claiming that, you know, they are the nationalist party, they are trying to, you know, protect the nation, why do you think they hate the idea of constitution? And they also were very critical about the amendments that were brought in secular and socialist world. So what is the message and clarity that you would like to give the audience? Yeah, this is a very important question to understand that politics. Again, I want to tell you, the fight is not between BJP and Congress. It is not between Modi and Rahul Gandhi. Let us understand this very well. It is a fight between two mindsets. This one mindset which believes in hierarchy. It believes in fear, it believes in, you know, duty, it believes in anger. There is another mindset, innondu manasthiti ide adu equity, preeti, samante, idella adu believe martade. Idu eradu bere bere characters. Neevu yaradu IT company alli athava company alli kelsa madidre nimge eradu type managers irthare.
ಒಬ್ಬರು ಈ ಟೈಪ್ ಇರ್ತಾರೆ, ಒಬ್ಬರು ಈ ಟೈಪ್ ಇರ್ತಾರೆ. ಈ ಎರಡು ಮೈಂಡ್ ಸೆಟ್ಗೆ ಆ ಟೈಮಿಂದ ಜಗಳ ಇದೆ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ನಾವ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ಆರ್ ಎಸ್ ಎಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ಇನ್ಸೈಡ್ ಆರ್ ಎಸ್ ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ಆರ್ ಎಸ್ ಎಸ್ ಐಡಿಯಾಲಜಿ. ವೆನ್ ದಿಸ್ ಫ್ರೀಡಮ್ ಮೂವ್ಮೆಂಟ್ ವಾಸ್ ಹ್ಯಾಪನಿಂಗ್, ನಮ್ಮದು ಸ್ವತಂತ್ರ ಹೋರಾಟ ನಡೆಯುವಾಗ, ಒಂದು ಸ್ವತಂತ್ರ ಹೋರಾಟ ನಡೆಯುವಾಗ, ಆವಾಗ ದಿಸ್ ಹೋಲ್ ಮೂಮೆಂಟ್ ವಾಸ್ ಫಾರ್ ಈಕ್ವಿಟಿ. ಅಂದರೆ ಎಲ್ಲರೂ ನಾವು ಸಮ ಆಗಬೇಕು, ಈ ದೇಶದಲ್ಲಿ ಸಮಾನತೆ ಇಲ್ಲ, ನಾವು ಸಮ ಆಗಬೇಕು ಅಂತ ಆ ಮೂಮೆಂಟನ್ನು ಒಂದು ಮೇನ್ ಫೋರ್ಸ್ ಇತ್ತು. ಬಟ್ ಆ ಟೈಮಿಗೆ ಬಹಳ ಜನರಿಗೆ ಆ ಐಡಿಯಾ ಒಪ್ಪಲಿಲ್ಲ. ಬಿಕಾಸ್ ಅವರ ಪ್ರಕಾರ ಸಮಾಜ ಹೀಗೆ ಇರಬೇಕು, ಮೇಲೆ ಒಬ್ಬರು ಕೆಳಗಡೆ ಕೆಳಗಡೆ ಇರಬೇಕು, ಹೀಗೆ ಇದ್ದರೆ ಮಾತ್ರ ಅದು ಸಮಾಜ ಸರಿಯಾಗಿರುತ್ತೆ. ದಟ್ಸ್ ದ ಓನ್ಲಿ ವೇ ಸೊಸೈಟಿ ಕ್ಯಾನ್ ಬಿ ಇಸ್ ದೇರ್ ಪ್ರೈಮರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಿಲೀಫ್. ಸೊ ನೀವು ಯಾವತ್ತಾದರೂ ಥಿಂಕ್ ಮಾಡಿದರೆ ಆರ್ ಎಸ್ ಎಸ್ ಯಾಕೆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಯಾಕೆ ಅವ್ರಿಗೆ ಬ್ರಿಟಿಷರ್ಸ್ ಹೊರಗಡೆ ಹೋಗಬೇಕಂತ ಅವ್ರಿಗೆ ಅನಿಸಿಲ್ವಾ? ಅವ್ರಿಗೆ ಅನಿಸಿತ್ತು, ದೇ ವಾಂಟೆಡ್ ದ ಬ್ರಿಟಿಷರ್ಸ್ ಟು ಗೋ ಔಟ್, ಬಟ್ ದೇ ನೆವರ್ ವಾಂಟೆಡ್ ಈಕ್ವಿಟಿ. ಇವರು ಹೋದ ಮೇಲೆ ಉಳಿದವರೆಲ್ಲ ಮತ್ತೆ ಸಮಾನದ ಆಗಿಬಿಟ್ರೆ ಮತ್ತೆ ಸಮಾಜ ಹೇಗೆ ಇರ್ತದೆ ಅಂತ ಅವ್ರ ಭಯ. ಹಾಗಾಗಿ ಆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಅವರು ಪಾರ್ಟಿಸಿಪೇಟೇ ಮಾಡಿಲ್ಲ. ಸೊ ವೆನ್ ದಿಸ್ ಫ್ರೀಡಮ್ ಮೂವ್ಮೆಂಟ್ ಕೇಮ್ ಆ್ಯಂಡ್ ವಿ ಗಾಟ್ ಫ್ರೀಡಮ್ ಆ್ಯಂಡ್ ದಿಸ್ ಹೋಲ್ ಐಡಿಯಾ ಆಫ್ ಇಂಡಿಯಾ ವಾಸ್ ಇನ್ಸ್ಟಿಲ್ಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್, ಆ ಟೈಮಿಗೆ ಅವ್ರಿಗೆ ಆ ಸಂವಿಧಾನನೂ ಒಪ್ಪಲಿಲ್ಲ. ನೀವು ಸಂವಿಧಾನದಲ್ಲಿ ಎಲ್ಲ ಸಮ, ನೀವೆಲ್ಲರೂ ಈಕ್ವಲ್ ಅಂತೆಲ್ಲ ಹೇಳಿದರೆ, ಎಲ್ಲರಿಗೂ ರೈಟ್ಸ್ ಇದೆ ಅಂತ ಹೇಳಿದರೆ, ಅದು ಅವರ ಮನಸ್ಥಿತಿಯ ವಿಷಯ ಅಲ್ಲ. ಸೊ ಆ ಟೈಮಿಂದ ಅವರು ವೆಯ್ಟ್ ಮಾಡ್ತಾ ಇದ್ರು ಇದನ್ನು ಹೇಗೆ ನಾವು ಚೇಂಜ್ ಮಾಡಬೇಕು ಅಂತ. ಆದರೆ ಪವರ್ ಸಿಕ್ಕಲಿಲ್ಲ ಕೈಯಲ್ಲಿ ಅವರಿಗೆ, ಭಾಳ ಟೈಮ್ಗೆ ಪವರ್ ಸಿಕ್ಕಲಿಲ್ಲ. ಹಾಗಾಗಿ ಅವರು ಆರ್ ಎಸ್ ಎಸ್ ಶಾಖಾಸ್ ಅದು ಇದು ಅಂತ ಅವ್ರು ವರ್ಕ್ ಮಾಡ್ತಾ ಇದ್ರು ಬೇಸಲ್ಲಿ. ಐ ಥಿಂಕ್ ಇನ್ ದ 70s or 80s ದೇ ಫೌಂಡ್ ಔಟ್ ಹೌ ಟು ಕ್ಯಾಪ್ಚರ್ ಪವರ್ ಇನ್ ಇಂಡಿಯಾ. ಸೊ ದೇ ಅಂಡರ್ಸ್ಟುಡ್, ಈವನ್ ದೋ ದೇರ್ ಹೋಲ್ ಆರ್ಗನೈಸೇಷನ್ ವಾಸ್ ಮಾಡೆಲ್ಡ್ ಆನ್ ಹಿಟ್ಲರ್ಸ್ ಫಾಸಿಸ್ಟ್ ಆರ್ಗನೈಸೇಷನ್, ಮುಸ್ಲಿಮೀಸ್ ಆರ್ಗನೈಸೇಷನ್, ದೇ ನೆವರ್ ಫೌಂಡ್ ದ ನರೇಟಿವ್, ಯಾವ ನರೇಟಿವ್ ಕ್ಯಾಪ್ಚರ್ ಮಾಡಬೇಕಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಬಟ್ ಇನ್ ದ 70s and 80s ದೇ ಕ್ಯಾಪ್ಚರ್ಡ್ ಇಟ್. ಅಂದರೆ ಇದಕ್ಕೆ 80-20 ಪಾಲಿಟಿಕ್ಸ್ ಅಂತೀವಿ. ಈ ಹಾಲಲ್ಲಿ ಈಗ ನಾವು ಈಗ ಮೂರು ಜನ ನಾವು ಇಲೆಕ್ಟೋರಲ್ ಇಲೆಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ ನಾವು ಮೂರು ಜನನೂ ಹೋಗಿ ಎಲ್ಲರ ಹತ್ರನೂ ಹೋಗಿ ನಾವು ಒಳ್ಳೇದು ಮಾಡ್ತೀವಿ, ನಮಗೆ ಓಟ್ ಮಾಡಿ ಅಂತ ಹೇಳಿದರೆ ಎಲ್ಲರಿಗೂ ಸಮವಾಗಿ ಬರ್ತದೆ ಓಟು, ನಾನು ಗೆಲ್ಲುವುದು ಸಾಧ್ಯ ಅಲ್ಲ. ಬಟ್ ಇನ್ನೊಂದು ಫಾರ್ಮುಲಾ ಇದೆ, ನಾನು ಮಾತ್ರ ಹೋಗಿ ಒಬ್ಬ ಒಂದು ಕತೆ ಹೇಳ್ತೀನಿ ನೋಡಿ, ಆ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಒಂದು 20 ಜನ, ಈ ಎಂಟೈರ್ ಹಾಲ್ಗೆ ಇವರೇ ವಿಲನ್, ಇವರಿದ್ದರೆ ನಾವು ಯಾರು ಬದುಕೋಕ್ಕಾಗಲ್ಲ, ನಮ್ಮೆಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸ್ಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ, ಹೌದಲ್ಲ? ಭಾಳ ಸಿಂಪಲ್ ಲಾಜಿಕ್. ಸೊ ಈ ಫಾರ್ಮುಲಾವನ್ನು ಫಾಸಿಸ್ಟ್ ಫಾರ್ಮುಲಾ ಅಂತ ಹೇಳ್ತೀವಿ, ಇದನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು. ಅಂದರೆ ಆ ಹಿಸ್ಟ್ರಿ ಹಾಗೇ ಇತ್ತು, ಅದೆಲ್ಲ ಹಿಸ್ಟ್ರಿ ಎಲ್ಲ ಸೇರಿಸಿ ಜಾಗ್ರಫಿ ಎಲ್ಲ ಸೇರಿಸಿ ಒಂದು ಮಿಕ್ಸರ್ ಮಸಾಲ ಮಾಡಿ ಈ 20% ಏನು ನಮ್ಮ ಮುಸ್ಲಿಮ್ಸ್ ಇದ್ದಾರೆ ಇವರು ವಿಲ್ಲನ್ಗಳು ಅಂತ ಪ್ರೆಸೆಂಟ್ ಮಾಡಿ 80% ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತೇವೆ. ಇದಕ್ಕೆ ಹಿಂದುತ್ವ ಅಂತೀವಿ. ದಿಸ್ ಇಸ್ ನಾಟ್ ಹಿಂದೂ, ಇದಿಸ್ ಹಿಂದುತ್ವ, ರೈಟ್? ನೌ ದಿಸ್ ಫಾರ್ಮುಲಾ ವರ್ಕ್ಸ್ ಎಲೆಕ್ಟೋರಲಿ, ದಟ್ ಈಸ್ ದ ಓನ್ಲಿ ಥಿಂಗ್. ನನ್ನ ಅಭಿಪ್ರಾಯಕ್ಕೆ ಅವರ ಒರಿಜಿನಲ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್. ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್, ಬಟ್ ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಮೆಜಾರಿಟಿ ಆಫ್ ಹಿಂದೂ ಸಮಾಜ. ಈ 70 years ಸಂವಿಧಾನದಿಂದ ಎಲ್ಲ ಮೇಲೆ ಬಂದಿದ್ದಾರಲ್ಲ, ದೇ ಆರ್ ದೇರ್ ಒರಿಜಿನಲ್ ಟಾರ್ಗೆಟ್. ಇನ್ಫ್ಯಾಕ್ಟ್ ಇನ್ನೊಂದು ದಾರಿಯಲ್ಲಿ ಹೇಳಿದರೆ ನಾನೇ ಅವರ ಟಾರ್ಗೆಟ್. ಅವರ ಟಾರ್ಗೆಟ್ ಮುಸ್ಲಿಂ ಅಲ್ಲ, ನಾನೇ ಅವರ ಟಾರ್ಗೆಟ್. ಇವನು ಒಂದು 70 years ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನಲ್ಲ, ಅದು ಅವರಿಗೆ ಆಗುವುದಿಲ್ಲ. ಸೊ ಹಾಗಾಗಿ ಅವರು ಸಂವಿಧಾನವನ್ನು ಮುಗಿಸುವವರೆಗೆ ಅವರು ಒಯ್ಯಲ್ಲ. ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ. ದೇರ್ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಮುಕ್ತ ಭಾರತ್. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಯಾಕೆ ಕೇಳ್ತಾರೆ? ಬಿಕಾಸ್ ಕಾಂಗ್ರೆಸ್ ಸಿಂಬಲೈಸಸ್ ಆ್ಯಸ್ ಅ ಪಾರ್ಟಿ ಆಲ್ ದೀಸ್ ಐಡಿಯಾಲಜೀಸ್. ಈ ಐಡಿಯಾಲಜಿ ಯಾವುದು ಅವರಿಗೆ ಬೇಕಿಲ್ಲ, ಅವರಿಗೆ ಬೇಕು ದಟ್ ಐಡಿಯಾಲಜಿ. ಅಂದರೆ ಇನ್ನೊಂದು ಜೋಕ್ ಆಗಿ ಒಂದು ಹೇಳ್ತೀನಿ,
ಮೆಜಾರಿಟಿರಿಯನ್ ಕಂಟ್ರೀಸ್ ಇದೆಯಲ್ಲ, ಭಾಳಷ್ಟು ಮೆಜಾರಿಟಿರಿಯನ್ ಕಂಟ್ರೀಸಲ್ಲಿ ಮೆಜಾರಿಟಿಗೆ ಅಂಡ್ಯೂ ಅಡ್ವಾಂಟೇಜ್ ಸಿಗ್ತದೆ, ಮೈನಾರಿಟಿಗೆ ಬಹಳ ವರ್ಸ್ಟ್ ಸಿಚುವೇಶನ್ ಕೊಡ್ತಾರೆ. ಅದಕ್ಕೆ ಮೆಜಾರಿಟಿರಿಯನ್ ಕಂಟ್ರಿ ಅಂತ ಕರಿತೀವಿ. ಆದರೆ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ, ಈ ನರೇಟಿವ್ ಮೆಜಾರಿಟೇರಿಯನಿಸಮ್ ನರೇಟಿವಲ್ಲಿ ಕೂಡ ಬಿ ಜೆ ಪಿ 420 ಕೆಲಸ ಮಾಡ್ತಾರೆ. ಅಂದರೆ ಅವರ ಒರಿಜಿನಲ್ ಟಾರ್ಗೆಟ್ ಮೆಜಾರಿಟಿಯನ್ನೇ ಅವರು ಬದುಕ ಬಿಡಲ್ಲ. ಯು ಅಂಡರ್ಸ್ಟ್ಯಾಂಡ್? ಅವರು ಅದು ಅವರ ಐಡಿಯಾಲಜಿ, ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು 420 ಆಗಿದ್ದಾರೆ ಅಂತ ನನ್ನ ಒಂದು ಆರೋಪ. ಸೊ ದಿಸ್ ಇಸ್ ಅ ವೆರಿ ಫನ್ನಿ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ವೆದ ಮೆಜಾರಿಟಿ ಈಸ್ ಜಸ್ಟ್ ಬೀಂಗ್ ಟೇಕನ್ ಫಾರ್ ಅ ರೈಡ್. ಕಾಸ್ಟ್ ಸೆನ್ಸಸ್, ಸಿಂಪಲ್ ಎಕ್ಸಾಂಪಲ್, ಕಾಸ್ಟ್ ಸೆನ್ಸಸ್. ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ? ಹಿಂದೂ ಸಮಾಜಕ್ಕೆ ತಾನೇ ಅಡ್ವಾಂಟೇಜ್ ಆಗ್ತದೆ. ಆದರೆ ಅದರ ಎಸ್ ಸಿ ಎಸ್ ಟಿ ಓ ಬಿ ಸಿ ಎಂ ಬಿ ಸಿ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ. ಇದರಲ್ಲಿ ಬಿ ಜೆ ಪಿಗೆ ಏನು ಸಮಸ್ಯೆ? ಅವರ ಹಿಂದೂಗಳ ರಕ್ಷಕರು ಅಂತ ಹೇಳಿದರೆ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆ? ಯಾವ ಕಾರಣಕ್ಕೂ ಬಿಡಲ್ಲ. ಇದೆಲ್ಲ ನೋಡಿದರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ, ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದಟ್ ಈಸ್ ಬೀಯಿಂಗ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೇ ವಾಂಟ್ ಟು ಕಿಲ್ ದ ಕಾನ್ಸ್ಟಿಟ್ಯೂಷನ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಹೊಸ ಹೊಸ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಅದಾನಿ ಅಂಬಾನಿ ಬಗ್ಗೆ ಇರಲಿ, ಕ್ರೋನಿ ಕ್ಯಾಪಿಟಲಿಸಮ್ ಬಗ್ಗೆ ಇರಲಿ, ಆರ್ಥಿಕ ಅಸಮಾನತೆ ಬಗ್ಗೆ ಇರಲಿ, ಜಾತಿ ಜನಗಣತಿ ವಿಷಯ ಇರಲಿ, ಇತ್ಯಾದಿ ಇತ್ಯಾದಿ ಹೊಸ ಹೊಸ ಪ್ರಶ್ನೆಗಳನ್ನು ಕನ್ಸಿಸ್ಟೆಂಟಾಗಿ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅವರ ಇತರೆ ನಾಯಕರು, ಕಾಂಗ್ರೆಸ್ ಪಕ್ಷದ ಇತರೆ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಅವ್ರಿಗೆ ಯಾರಿಗೂ ಇದು ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಅದ್ರ ಬಗ್ಗೆ ಒಂದು ಸಮರ್ಥನೆ ಮಾಡುವುದೋ, ಪ್ರೆಸ್ ಮೀಟ್ ಮಾಡುವುದೋ, ತಾವು ಅದೇ ವಿಚಾರಗಳನ್ನು ಪ್ರತಿಧ್ವನಿಸುವುದು ಅದನ್ನು ಮಾಡೋದಿಲ್ಲ. ಯಾಕೀಗೆ ಏನು ನಡೀತಾ ಇದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ? ಇಲ್ಲ, ಈಗ ಇದು ಆರೋಪನೂ ನಾನು ಫುಲ್ಲಾಗಿ ಒಪ್ಪೋದಿಲ್ಲ. ಇನ್ಫ್ಯಾಕ್ಟ್ ಈಗ ಯಾರು ಯಾರು ಕಣ್ಣಿಗೆ ಕಾಣ್ತಾರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈ ಟೈಮಲ್ಲಿ ರಾಹುಲ್ ಗಾಂಧಿ ಮಾತಾಡುವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ ಬರುವುದಿಲ್ಲ. ಈಗ ಅದಕ್ಕೆ ಸೋಷಿಯಲ್ ಮೀಡಿಯಾ, ನಾವು ಸಾವಿರಾರು ಒಂದು ದಾರಿಯಲ್ಲಿ ಅವರ ಮಾತುಗಳನ್ನು ಜನರ ಮುಂದೆ ತೊಗೊಂಡು ಹೋಗ್ತೀವಿ. ಯಾವತ್ತೋ ಒಂದು ಪಾರ್ಲಿಮೆಂಟಲ್ಲಿ ಮಾತಾಡಿದರೆ ಅದು ಮಾತ್ರ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತದೆ, ಬೇರೆ ಏನೂ ರಿಪೋರ್ಟ್ ಆಗುವುದಿಲ್ಲ. ಸಿ, ವಿ ನೀಡ್ ದಿ ಫೋರ್ತ್ ಎಸ್ಟೇಟ್ ಇನ್ ಅ ವೆರಿ ವೆರಿ ನ್ಯೂಟ್ರಲ್ ಫಾರ್ಮ್ ಟು ರಿಪೋರ್ಟ್ ಎವ್ರಿಥಿಂಗ್, ರೈಟ್? ಐ ಟೋಲ್ಡ್ ಯು, ಕಾಂಗ್ರೆಸ್ ಇಸ್ ಅ ಕಲೆಕ್ಟಿವ್, ನಮ್ಮಂಥವ್ರು ಇದ್ದಾರೆ. ನಾನು ಭಾಳ ಜನ ಕಡೆ ಮಾತಾಡಿದ್ದೀನಿ, ನನ್ನ ಮಾತು ಯಾವತ್ತೂ ಕೇಳಿದಿರಿ ನೀವು? ನನ್ನಂಥ ಭಾಳ ಜನ ಇದ್ದಾರೆ, ಡೈಲಿ ಮಾತಾಡ್ತಾ ಇದ್ದೀವಿ, ಡೈಲಿ ಹೋರಾಟ ಮಾಡ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಎನ್ ಎಸ್ ಯು ಅಲ್ಲಿದ್ದಾರೆ, ಮಾಡ್ತಾರೆ. ಆದರೆ ಅದೆಲ್ಲ ಒಂದು ನ್ಯೂಸ್ ಆಗೋದಿಲ್ಲ. ಬಟ್ ಐ ಆಲ್ಸೋ ಅಕ್ಸೆಪ್ಟ್ ಯುವರ್ ಅಲಿಗೇಷನ್. ಮಾಡುವ ಮಟ್ಟಕ್ಕೆ ಇನ್ನು ಮಾಡ್ತಾ ಇಲ್ಲ, ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ವಿ ನೀಡ್ ಟು ರೀಶೇಪ್, ವಿ ನೀಡ್ ಟು ಗಿವ್ ಆ್ಯಂಡ್ ಆಲ್ಸೋ ರಿಕ್ಲೇಮ್ ದಟ್ ಸ್ಪೇಸ್. ನಾಟ್ ಓನ್ಲಿ ಕಾಂಗ್ರೆಸ್, ಐ ಥಿಂಕ್ ದ ಲಾಟ್ ಆಫ್ ಪೊಲಿಟಿಕಲ್ ಸ್ಪೇಸ್ ಹಸ್ ಬಿಕಮ್ ವೆರಿ. ಅಂದರೆ ನಾನು ಒಂದು ಒಂದು ಹಳ್ಳಿಗೆ ಹೋಗಿದ್ದೆ ಒಂದು ದಿವಸ. ಅಪ್ಪ, ನನ್ನ ಜೊತೆಗೆ ಒಂದು ಗಾಂಧಿಯನ್ ಒಬ್ಬ ಫ್ರೆಂಡ್ ಬಂದರು. ಅಲ್ಲಿ ಹಳ್ಳಿಯಲ್ಲಿ ವಿಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಎಲ್ಲ ಕೂತಿದ್ದರು. ನಮ್ಮ ಗಾಂಧಿಯನ್ ಫ್ರೆಂಡ್ ಹೋಗಿ ಅವರಿಗೆ ಗಾಂಧೀಜಿಯನ್ನು ಒಂದು ಪಾಠಗಳು, ಅದೇ ಸತ್ಯಾಗ್ರಹ, ಸತ್ಯ, ಅಹಿಂಸಾ, ಇದರ ಬಗ್ಗೆ ಎಲ್ಲ ಭಾಷಣ ಮಾಡಿದರು. ಒಂದು 10-20 ನಿಮಿಷ ಭಾಷಣ ಮಾಡಿದರು. ಭಾಷಣ ಮಾಡಿದ ಮೇಲೆ ಅದರಲ್ಲಿ ಒಬ್ಬ ಮಹಿಳೆಯರು ಎದ್ದು ಬಂದು ನನ್ನ ಹತ್ರ, ಸರ್, ಇವರು ಏನೋ ಮಾತಾಡಿದ್ದಾರೆ, ನನಗೆ ಏನೂ ಅರ್ಥ ಆಗಲಿಲ್ಲ ಸರ್ ಅಂತ ಹೇಳಿದರು. ಅಂದರೆ ನಮ್ಮ ಗಾಂಧಿಯನ್ ಫ್ರೆಂಡಿಗೆ ಭಾಳ ಕಷ್ಟ ಆಯಿತು, ಇನ್ನು ಇಷ್ಟು ದುಡ್ಡು ನಾನು ಲೆಕ್ಚರ್ ಕೊಟ್ಟು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. ಸರ್, ನಿಜವಾಗ್ಲೂ ಅರ್ಥ ಆಗಲಿಲ್ಲ ನೀವೇನು ಮಾತಾಡಿದಿರಿ. ಆದರೆ ಒಂದು ಮಾತು ಹೇಳ್ತೀನಿ, ಇನ್ನೊಂದು ಅವರ ಫ್ರೆಂಡ್ ಒಬ್ಬ ಲೇಡಿ ಇದ್ದರು, ಅವರನ್ನು ತೋರಿಸಿ ಈಕೆಗೆ ಒಂದು ಕಷ್ಟ ಆದರೆ ನಾನು ಇವ್ರ ಜೊತೆಗೆ ನಿಲ್ತೀನಿ ಸರ್ ಅಂತ ಹೇಳಿದರು. ಅಂದರೆ ಅವ್ರು ಎಂಟೈರ್ ಅವ್ರು ಮಾತಾಡಿರೋ ಅರ್ಧ ಗಂಟೆ ಮಾತಾಡಿರೋ ಎಲ್ಲ ವಿಷಯವನ್ನು ಅವರು ಇದೇ ಫ್ರೇಸಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಅದೇ ಅಹಿಂಸಾ, ಅದೇ ಸತ್ಯ, ಅದೇ ಎಲ್ಲ, ಅದೇ ಒಬ್ಬರಿಗೆ ಕಷ್ಟ ಅಂದಾಗ ಜೊತೆಗೆ ನಿಲ್ಲುವ ವಿಷಯ ಇದೆಯಲ್ಲ, ದಟ್ ಈಸ್ ಎವ್ರಿಥಿಂಗ್. ಸೊ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಅ ಬಿಗ್ ರೋಲ್ ಇನ್ ಡೂಯಿಂಗ್ ದಿಸ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ವಾಂಟ್ ಟು ಚೇಂಜ್. ಇದೆಲ್ಲ ಸ್ವಲ್ಪ ಮರೆತೋಗಿದೆ, ನಾಟ್ ಓನ್ಲಿ ಇನ್ ಒನ್ ಪಾರ್ಟಿ ಬಟ್ ಇನ್ ಮೆನಿ ಪಾರ್ಟೀಸ್. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಆರ್ ಮೆನಿ ಇನ್ಸೈಡ್ ಅ ಪಾರ್ಟಿ ಹೂ ಡೂ ದ್ಯಾಟ್, ಹೂ ಆರ್ ನಾಟ್ ಕ್ಯಾರಿಡ್ ಇನ್ ದ ಮೈನ್ ಸ್ಟ್ರೀಮ್ ಮೀಡಿಯಾ. ಬಹಳ ಮುಖ್ಯ ಪಾತ್ರ ವಹಿಸಿದಂಥ ನೆಹರುನವರು ಸ್ವತಂತ್ರ ನಂತರದಲ್ಲಿ ಈ ದೇಶದ ಪ್ರಧಾನಿಯಾಗಿ 1.5 ದಶಕಗಳ ಈ ದೇಶ ಕಟ್ಟಿದಂಥ ನೆಹರು, ಅಂಥ ಮಹಾನ್ ನಾಯಕರ ಬಗ್ಗೆ ನಮಗೆ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು ಯಾರಿಗಾದರೂ, ಬಟ್ ಈ ದೇಶ ಕಟ್ಟಿದಂಥ ವ್ಯಕ್ತಿ, ಅಂಥ ವ್ಯಕ್ತಿಯ ಬಗ್ಗೆ ಇವತ್ತು ಭಯಾನಕವಾದಂಥ ಅಪಪ್ರಚಾರ ನಡೀತಾ ಇದೆ.
ಇಂಥ ಅಪಪ್ರಚಾರವನ್ನು ತಮ್ಮದೇ ಪಕ್ಷದ ದೊಡ್ಡ ಮೇರು ವ್ಯಕ್ತಿತ್ವ ಅನ್ನುವ ನಾಯಕನ ಬಗ್ಗೆ ನಡೀತಾ ಇರೋ ಅಪಪ್ರಚಾರವನ್ನು ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ತೀರಾ ಅಸಮರ್ಥವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಮ್ ಎಲ್ ಎ ಲೆವೆಲ್ನವ್ರಿಗೆ ಮಿನಿಸ್ಟರ್ ಲೆವೆಲ್ನವ್ರಿಗೆ ಗೊತ್ತಿಲ್ಲ ಅನ್ನೋದು ಭಾಳ ದುರಂತದ ವಿಷಯ. ಹೂ ಇಸ್ ನೆಹರು ಆ್ಯಂಡ್ ವಾಟ್ ಈಸ್ ಡಿಡ್ ಅನ್ನೋದು ಏನು, ಇದನ್ನು ಹೇಗೆ ಸರಿಪಡಿಸ್ತೀರಿ? ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗಬೇಕು ಅಂತಂದ್ರೆ ಬಯಸ್ತಾ ಇದ್ದೀರಾ? ಏನು ನಿಮ್ಮ ನಿರೀಕ್ಷೆ? ಇಲ್ಲ, ನಾನು ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಆನ್ಸರ್. ಕಾಂಗ್ರೆಸ್ ಪಕ್ಷ ಈಸ್ ನಾಟ್ ಒನ್ ಪರ್ಸನ್, ಇಟ್ ಈಸ್ ಯು, ಇಟ್ ಈಸ್ ಮೀ. ದಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್ ಇಟ್. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್. ನಾನು ಒಂದು 5 ವರ್ಷ ಮುಂಚೆ ನಾನು ಹೊರಗಡೆ ಇದ್ದೆ, ಇದೇ ಥರ ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ನಾನು ಹೋಗಿ ನೆಹರುವನ್ನು ಡಿಫೆಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ಹೌ ಅ ಪೊಲಿಟಿಕಲ್ ಪಾರ್ಟಿ, ದಿಸ್ ಇಸ್ ಹೌ ಕಾಂಗ್ರೆಸ್ ಗ್ರೋಸ್ ಆಲ್ಸೋ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ ಮೈ ಒಪಿನಿಯನ್ ರೈಟ್ ನೌ ದ ಫೈಟ್ ಈಸ್ ನಾಟ್ ಅಬೌಟ್ ಅ ಪೊಲಿಟಿಕಲ್ ಪಾರ್ಟಿ, ಇಟ್ ಈಸ್ ಅಬೌಟ್ ದ ಹೋಲ್ ಸೊಸೈಟಿ, ಇಟ್ ಈಸ್ ಅಬೌಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಮೈ ಫ್ಯಾಮಿಲಿ. ದಟ್ಸ್ ಹೌ ಐ ಸಿ ಇಟ್. ಆ್ಯಂಡ್ ಕಾಂಗ್ರೆಸ್ ಈಸ್ ಅ ವೆಸಲ್, ಕಾಂಗ್ರೆಸ್ ಈಸ್ ಅ ಆರ್ಗನೈಸೇಷನ್, ಆ್ಯಂಡ್ ಇಟ್ ಆಸ್ ನಾವು ಯಾವ ರೀತಿ ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅದನ್ನು ಹಾಗೆ ಹಾಗೆ ರಿಯಾಕ್ಟ್ ಆಗ್ತದೆ. ಈಗ ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನಂಥವನಿಗೆ ಒಂದು 4-5 ವರ್ಷ ಒಳಗಡೆ ಬೇರೆ ಯಾವ ಪಾರ್ಟಿಯಲ್ಲಿ ಕೂಡ ಈ ಸ್ಪೇಸ್ ಸಿಕ್ಕಿರಲ್ಲ. ಅದು ನಾನು 100% ಇವತ್ತು ಹೇಳ್ತೀನಿ. ಅದು ಒಂದೇ ಒಂದು ಪಕ್ಷದಲ್ಲಿ ಸಿಗ್ತದೆ, ಅದು ಕಾಂಗ್ರೆಸ್ ಪಕ್ಷ. ಯಾಕೆಂದರೆ ಅಲ್ಲಿ ಮಾತ್ರ ಡೆಮಾಕ್ರಸಿ, ಮಾತಾಡೋದಕ್ಕೆ ಅವಕಾಶ, ಎಲ್ಲದೂ ಇದೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ವಾಟ್ ಎವರ್ ಯುವರ್ ಅಕ್ಯೂಸಿಂಗ್, ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಇಸ್ ನಾಟ್ ಅಫ್ರೇಡ್ ಆಫ್ ಟೇಕಿಂಗ್ ಅಕ್ಸೆಪ್ಟಿಂಗ್ ಫಾಲ್ಟ್ಸ್. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಗೆ ನೀವು ತಪ್ಪು ಅಂತ ಹೇಳಿದ್ರೆ ತಪ್ಪು ಮಾಡಿದೆ ಅಂತ ಅಕ್ಸೆಪ್ಟ್ ಮಾಡಲಿಕ್ಕೆ ಇಂಟರ್ನಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ. ವಿ ವಿಲ್ ಅಕ್ಸೆಪ್ಟ್ ಆಲ್ ಆರ್ ಫಾಲ್ಟ್ಸ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಹ್ಯಾವ್ ಟು ಟೆಲ್ ದಿಸ್ ಇಸ್ ಅ ಕಲೆಕ್ಟಿವ್ ಫೈಟ್. ಇಟ್ ಈಸ್ ಆಸ್ ಇಂಪಾರ್ಟೆಂಟ್ ಅ ಫೈಟ್ ಫಾರ್ ದಿಸ್ ಪಾರ್ಟಿ ಆಸ್ ಇಂಪಾರ್ಟೆಂಟ್ ಆಸ್ ಯೋರ್ಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.